ಸುದೀಪ್ ಹೆಸರನ್ನು ಹೇಳಿಕೊಂಡು ನಿಮ್ಮ ಬಳಿ ಯಾರಾದರೂ ಹಣ ಕೇಳಿದರೆ ಅಭಿಮಾನಿ ಸಂಘದ ಅಧ್ಯಕ್ಷರಿಗೆ ಕೂಡಲೇ ಮಾಹಿತಿಯನ್ನು ನೀಡಿ ಮೋಸ ಮಾಡುವವರಿಂದ ದೂರ ಇರಿ ಅಂತ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಅಧ್ಯಕ್ಷ ರಮೇಶ್ ಕಿಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ರಮೇಶ್ ಕಿಟ್ಟಿ ಈ ಹೇಳಿಕೆಯನ್ನು ಕೊಡೋದರ ಹಿಂದೆ ಒಂದು ಬಲವಾದ ಕಾರಣ ಇದೆ. ಆ ಬಲವಾದ ಕಾರಣ ಏನು ಅನ್ನೋದನ್ನು ಅವರ ಬಾಯಲ್ಲೇ ಕೇಳಿ. ನಮಸ್ಕಾರ. ತುಂಬಾ ದಿವಸಗಳಾದ ಮೇಲೆ ನಿಮ್ಮ ಹತ್ರ ನಾನು ಬಂದು ಒಂದು ವಿನಂತಿನ ಮಾಡ್ಕೊಳ್ಳೋದು ಬಂದಿದ್ದೀನಿ. ಇದು ತುಂಬಾ ಅವಶ್ಯಕತೆ ಇದೆ. ನನ್ನ ಕಡೆಯಿಂದ ಒಂದು ಸಂದೇಶ ನಿಮ್ಗೆಲ್ಲರಿಗೂ ಹೋಗ್ಬೇಕು ಅಂತ ಅನ್ನೋದು. ಯಾಕೆಂದ್ರೆ ಕಿಚ್ಚ ಸುದೀಪ ಚಾರಿಟೇಬಲ್ ಸೊಸೈಟಿ ಅದು ಅದರದೇ ಆದಂತಹ ಮಿತಿಯಲ್ಲಿ ಒಂದು ನಿಯಮಗಳಡಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಹಾಗೆಯೇ ಕೆಲಸ ಮಾಡುವಾಗ ಕೆಲವರು ನಮ್ಮ ಕಿಚ್ಚ ಸುದೀಪ್ ಚಾರಿಟೇಬಲ್ ಸೊಸೈಟಿಯ ಹೆಸರನ್ನ ಹೇಳಿಕೊಂಡು ಮತ್ತೆ ಸುದೀಪ್ ಸರ್ ಹೆಸರುಗಳನ್ನ ದುರ್ಬಳಕೆ ಮಾಡಿಕೊಂಡು ದುಡ್ಡನ್ನ ಕೇಳಿ ಅದನ್ನ ಅವರಿಗೆ ನಾವು ಚಿಕಿತ್ಸೆ ಕೊಡಿಸ್ತೀವಿ, ಇಷ್ಟು ದುಡ್ಡುಗಳನ್ನ ಕೊಡಿ ಅಂತ ಹೇಳಿ ಒಂದಷ್ಟು ದುಡ್ಡನ್ನ ತೆಗೆದುಕೊಂಡಿರುವಂತಹ ಕೆಲವು ಘಟನೆಗಳು ನಮ್ಮ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ನಾನು ಇದ್ರ ಮುಖಾಂತರ ನಿಮ್ಗೆಲ್ಲಾನು ಒಂದು ಸ್ಪಷ್ಟಪಡಿಸೋದು ಏನು ಅಂತಂದ್ರೆ, ಕಿಚ್ಚ ಸುದೀಪ್ ಚಾರಿಟೇಬಲ್ ಸೊಸೈಟಿ ಯಾವತ್ತೂ ಯಾರ ಹತ್ರನು ಡೊನೇಷನ್ ಆಗ್ಲಿ, ಕಾಂಟ್ರಿಬ್ಯೂಷನ್ಸ್ ಆಗ್ಲಿ, ದಾನವನ್ನಾಗ್ಲಿ ತೆಗೆದುಕೊಂಡಿಲ್ಲ. ಅದು ಇನ್ನು ಮುಂದೆನೂ ಅವರು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಯಾರು ಕಿಚ್ಚ ಸುದೀಪ್ ಚಾರಿಟೇಬಲ್ ಹೆಸರಲ್ಲಿ ನಾನು ಬಂದು ನಿಮ್ಗೆ ಇನ್ನೊಂದೇನೋ ಟ್ರೀಟ್ಮೆಂಟ್ ಕೊಡ್ತೀನಿ, ಇನ್ನೊಂದೇನೋ ಸಹಾಯ ಮಾಡಿಸ್ತೀನಿ ಅಂತ ಹೇಳಿ ದುಡ್ಡು ಕೇಳಿದ್ರೆ, ದಯವಿಟ್ಟು ನಾನು ಎಲ್ಲ ಈ ಸಾರ್ವಜನಿಕರಲ್ಲಿ ನಾನು ಹೇಳ್ಕೊಳ್ಳೋದಿಷ್ಟೇ, ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಲ್ಲೂ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳಿದ್ದಾರೆ, ಅಭಿಮಾನಿ ಸಂಘಗಳಿದ್ದಾವೆ. ಯಾರೇ ನಾನು ಅಭಿಮಾನಿ ಅಂತ ಹೇಳ್ಕೊಂಡು ಸುಳ್ಳು ಸುಳ್ಳಾಗಿ ಬಂದು ಏನಾದರೂ ನಿಮ್ಮಲ್ಲಿ ಹಣ ಕೇಳಿದ್ರೆ, ಕಿಚ್ಚ ಸುದೀಪ್ ಸರ್ ಅಭಿಮಾನಿ ಸಂಘಟನೆಗಳಿದ್ದಾವೆ, ಸಂಘಗಳಿದ್ದಾವೆ, ಅದು ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಇದೆ. ಹಾಗೆ ನಿಮ್ಗೆ ಏನಾದರೂ ಯಾರಾದರೂ ಇರ್ತೀರ ನಿಮಗೆ ಕೇಳಿದ್ದೆ, ಅದರಲ್ಲಿ ಅಭಿಮಾನಿ ಸಂಘದ ಅಧ್ಯಕ್ಷರನ್ನ ನೀವು ಒಂದು ಸಾರಿ ಅವರನ್ನ ಭೇಟಿ ಮಾಡಿ ಅಥವಾ ಅವ್ರ ಕಾಲ್ ತಗೊಳ್ಳಿ, ಏನಾದ್ರೂ ಮಾಡಿ ಅವ್ರು ಇಂಥವ್ರು ಇದಾರ ನಿಮ್ಮಲ್ಲಿ ಅಭಿಮಾನಿ ಇದಾರ ಅಂತ ತಿಳ್ಕೊಳ್ಳಿ. ತಿಳ್ಕೊಂಡಾದ್ಮೇಲೆ ನೀವು ಏನನ್ನಾದ್ರೂ ಮುಂದುವರಿಸಿ. ಅದೆಲ್ಲದಕ್ಕಿಂತ ಅದೂ ಆಗ್ಲಿಲ್ಲ ಅಂತಂದ್ರೆ, ನಮ್ಮ ಹೆಲ್ಪ್ ಲೈನ್ ನಂಬರ್ ಯಾವಾಗ್ಲೂ ಇದ್ದೇ ಇರುತ್ತೆ. ಕಾಲ್ ನಾವು ರಿಸೀವ್ ಮಾಡಿಲ್ಲ ಅಂತ ಪರವಾಗಿಲ್ಲ, ನೀವೊಂದು ಮೆಸೇಜ್ ಅನ್ನ ಡ್ರಾಪ್ ಮಾಡಿದ್ರೆ ಸಾಕು, ನಾವು ನೋಡಿ ಮತ್ತೆ ಅದರ ಬಗ್ಗೆ ಕಮ್ಯುನಿಕೇಶನ್ಸ್ ಮಾಡ್ತೀವಿ. ಈಗಾಗಲೇ ಆ ತರದ ಎರಡು ಘಟನೆಗಳು ನಮ್ಮಲ್ಲಿ ಬಂದಿದೆ. ಒಂದು ಚಂದ್ರಾಯಪಟ್ಟಣದಿಂದ ಒಬ್ಬ ವ್ಯಕ್ತಿ, ಚಾಮರಾಜನಗರದ ಮತ್ತೊಬ್ಬ ವ್ಯಕ್ತಿಗೆ ಈ ತರ ಮಾಡಿರುವಂತ ಸುಳ್ಳು ಅಭಿಮಾನಿ ಅಂತ ಹೇಳಿಕೊಂಡು, ನಾನು ಸುದೀಪ್ ಸರ್ ಅಭಿಮಾನಿ ಅಂತ ಹೇಳಿಕೊಂಡು ಹೀಗೆ ಮೋಸ ಮಾಡಿರುವಂತಹ ಒಂದು ಘಟನೆ ದಾಖಲೆಗಳ ಸಮೇತ ಸಿಕ್ಕಿದೆ. ಅದನ್ನ ನಾವು ದೂರು ಕೂಡ ಸಲ್ಲಿಸಿದೀವಿ. ಆದರೂ ನಾನು ಹೇಳೋದು ಇಷ್ಟೇ, ಇಂಥವರಿಂದ ನೀವು ದೂರ ಇರಿ. ಚಾರಿಟೇಬಲ್ ಸೊಸೈಟಿ ಯಾವಾಗಲೂ ನಿಮ್ಮ ಒಂದು ಸೇವೆಗೆ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ಥ್ಯಾಂಕ್ ಯು.